ಫೆಬ್ರವರಿ 18ರಂದು ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಸಿಸಿಎಲ್ ಪ್ರಾರಂಭವಾಗಲಿದೆ. ಈ ವರ್ಷದ ಪಂದ್ಯಾವಳಿಯಲ್ಲಿ ಒಟ್ಟು 8 ತಂಡಗಳು ಭಾಗವಹಿಸಲಿವೆ. ಸೆಮಿಫೈನಲ್ಗೆ 4 ತಂಡಗಳು ಅರ್ಹತೆ ಪಡೆಯುವ ಮೊದಲು 8 ತಂಡಗಳು ಮುಖಾಮುಖಿಯಾಗಲಿವೆ. ಒಟ್ಟು 16 ಪಂದ್ಯಗಳನ್ನು ಆಡಲಾಗುತ್ತೆ. ಟೂರ್ನಿಯ ಅಂತಿಮ ಪಂದ್ಯ ಮಾರ್ಚ್ 19ರಂದು ಹೈದರಾಬಾದ್ನಲ್ಲಿ ನಡೆಯಲಿದೆ. ಪಾರ್ಲೆ ಬಿಸ್ಕೆಟ್ಸ್ ಲೀಗ್ನ ಶೀರ್ಷಿಕೆ ಪ್ರಾಯೋಜಕರಾಗಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸಲ್ಮಾನ್ ಖಾನ್ ಮುಂಬೈ ತಂಡದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ತೆಲುಗು ತಂಡದ ಮೆಂಟರ್ ಆಗಿ ವೆಂಕಟೇಶ್, ಬಂಗಾಳ ತಂಡದ ಮಾಲೀಕ ಬೋನಿ ಕಪೂರ್ ಮತ್ತು ಮುಂಬೈ ತಂಡದ ಮಾಲೀಕ ಸೊಹೇಲ್ ಖಾನ್ ಆಗಿರೋದ್ರಿಂದ ಸಿಸಿಎಲ್ ಅಕ್ಷರಶಃ ಸ್ಟಾರ್ ಪಟ್ಟ ಅಲಂಕರಿಸಲಿದೆ. ಅಲ್ಲದೆ ಕರ್ನಾಟಕ ಬುಲ್ಡೋಸರ್ಸ್ ತಂಡದ ನಾಯಕತ್ವವನ್ನು ಕಿಚ್ಚ ಸುದೀಪ್ ಅವರು ವಹಿಸಿಕೊಂಡಿದ್ದಾರೆ. ಶ್ರೀ ಅಶೋಕ್ ಖೇಣಿಯವರ ಒಡೆತನದಲ್ಲಿದೆ ಹಾಗೂ ಶರ್ಮಿಳಾ ಮಾಂಡ್ರೆ, ಪಾರ್ವತಿ ನಾಯರ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ 2023 ಸಿಸಿಎಲ್ ಫೆಬ್ರವರಿ 18ರಿಂದ ಆರಂಭಗೊಳ್ಳುತ್ತಾ ಇದೆ. ಮಾರ್ಚ್ 19ಕ್ಕೆ ಫೈನಲ್ ಪಂದ್ಯ ನಡೆಯಲಿದೆ. ಭಾರತ ಚಿತ್ರರಂಗದ ಅನೇಕ ಕಲಾವಿದರು ಇದರಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಬೇರೆ ಬೇರೆ ನಗರಗಳಲ್ಲಿ ಮ್ಯಾಚ್ ನಡೀತಾ ಇದೆ. ಈ ಸೀಸನ್ನ 2021ರಲ್ಲಿ ನಡೆಸಬೇಕಾಗಿತ್ತು, ಆದರೆ ಕೋವಿಡ್ ಕಾರಣದಿಂದಾಗಿ ಈ ಸೀಸನನ್ನು ಮುಂದಕ್ಕೆ ಹಾಕಲಾಗಿತ್ತು. ಈ ಪಂದ್ಯದ ಸಂಪೂರ್ಣ ವೇಳಾಪಟ್ಟಿಯ ವಿವರ ಈ ರೀತಿಯಾಗಿದೆ. ಮೊದಲನೇ ಪಂದ್ಯ ಫೆಬ್ರವರಿ 18ನೇ ತಾರೀಕು ನಡೆಯಲಿದೆ. ಸಮಯ ಮಧ್ಯಾಹ್ನ 2:30ಕ್ಕೆ ಬೆಂಗಳೂರಿನಲ್ಲಿ ನಡೆಯಲಿದೆ. ಈ ಮೊದಲನೇ ಪಂದ್ಯದಲ್ಲಿ ತೆಲುಗು ವಾರಿಯರ್ಸ್ ಮತ್ತು ಕೇರಳ ಸ್ಟ್ರೈಕರ್ಸ್ ಎದುರಾಳಿಗಳಾಗಲಿವೆ. ಇನ್ನು ಪಂದ್ಯ 2 ಫೆಬ್ರವರಿ 18ನೇ ತಾರೀಕು ಸಂಜೆ 7ಗಂಟೆಗೆ ಬೆಂಗಳೂರಿನಲ್ಲಿ ನಡೆಯಲಿದೆ. ಇಲ್ಲಿ ಚೆನ್ನೈ ರಿನೋಸ್ ಮತ್ತು ಕರ್ನಾಟಕ ಬುಲ್ಡೋಸರ್ಸ್ ಎದುರಾಳಿಗಳಾಗಲಿವೆ. ಇನ್ನು ಪಂದ್ಯ 3 ಫೆಬ್ರವರಿ 19ನೇ ತಾರೀಕು ಅಂದರೆ ಭಾನುವಾರ ಬರುತ್ತೆ, ಮಧ್ಯಾಹ್ನ 2:30ಕ್ಕೆ ಚಂಡೀಗಢದಲ್ಲಿ ನಡೆಯಲಿದೆ. ಈ ಮೂರನೇ ಪಂದ್ಯದಲ್ಲಿ ಬೆಂಗಾಲ್ ಟೈಗರ್ಸ್ ಮತ್ತು ಭೋಜ್ಪುರಿ ದಬಂಗ್ಸ್ ಎದುರಾಳಿಗಳಾಗಲಿವೆ. ಇನ್ನು ಪಂದ್ಯ 4ರಲ್ಲಿ ಅದು ಕೂಡ ಭಾನುವಾರ ಫೆಬ್ರವರಿ 19ನೇ ತಾರೀಕು ಸಂಜೆ 7ಗಂಟೆಗೆ ಚಂಡೀಗಢದಲ್ಲಿ ಈ ಪಂದ್ಯ ಶುರುವಾಗುತ್ತೆ. ಇದರಲ್ಲಿ ಮುಂಬೈ ಹೀರೋಸ್ ಮತ್ತು ಪಂಜಾಬ್ ದೇಶರ್ ಎರಡೂ ಕೂಡ ಇಲ್ಲಿ ಎದುರಾಳಿಗಳಾಗ್ತವೆ. ಆಮೇಲೆ 5ನೇ ಪಂದ್ಯ ಫೆಬ್ರವರಿ 25ನೇ ತಾರೀಕು ಜೈಪುರದಲ್ಲಿ ಮಧ್ಯಾಹ್ನ 2:30ಕ್ಕೆ ನಡೆಯಲಿದೆ. ಈ 5ನೇ ಪಂದ್ಯದಲ್ಲಿ ತೆಲುಗು ವಾರಿಯರ್ಸ್ ವರ್ಸಸ್ ಚೆನ್ನೈ ರಿನೋಸ್ ಎದುರಾಳಿಗಳಾಗಲಿವೆ. ಇನ್ನು 6ನೇ ಪಂದ್ಯ ಫೆಬ್ರವರಿ 25ನೇ ತಾರೀಕು ಜೈಪುರದಲ್ಲಿ ಸಂಜೆ 7ಗಂಟೆಗೆ ನಡೆಯಲಿದೆ. ಇಲ್ಲಿ ಭೋಜ್ಪುರಿ ದಬಂಗ್ಸ್ ವರ್ಸಸ್ ಪಂಜಾಬ್ ದೇಶೇರ್ ಎರಡು ಕೂಡ ಎದುರಾಳಿಗಳಾಗ್ತವೆ. ಇನ್ನು 7ನೇ ಪಂದ್ಯ ಫೆಬ್ರವರಿ 26ನೇ ತಾರೀಕು ಜೈಪುರದಲ್ಲಿ ಮಧ್ಯಾಹ್ನ 2:30ಕ್ಕೆ ಶುರುವಾಗುತ್ತೆ. ಇಲ್ಲಿ ಕೇರಳ ಸ್ಟ್ರೈಕರ್ಸ್ ಮತ್ತು ಕರ್ನಾಟಕ ಬುಲ್ಡೋಸರ್ಸ್ ಎದುರಾಳಿಗಳಾಗಲಿವೆ. ಇನ್ನು 8ನೇ ಪಂದ್ಯ ಫೆಬ್ರವರಿ 26ನೇ ತಾರೀಕು ಸಂಜೆ 7ಗಂಟೆಗೆ ಜೈಪುರದಲ್ಲಿ ನಡೆಯಲಿದೆ. ಇಲ್ಲಿ ಮುಂಬೈ ಹೀರೋಸ್ ಮತ್ತು ಬೆಂಗಾಲ್ ಟೈಗರ್ಸ್ ಎದುರಾಳಿಗಳಾಗಲಿವೆ. ಇನ್ನು 9ನೇ ಪಂದ್ಯ ಮಾರ್ಚ್ 4ನೇ ತಾರೀಕು ಮಧ್ಯಾಹ್ನ 2:30ವರೆಗೆ ಹೈದರಾಬಾದ್ನಲ್ಲಿ ನಡೆಯಲಿದೆ. ಈ 9ನೇ ಪಂದ್ಯದಲ್ಲಿ ಚೆನ್ನೈ ರಿನೋಸ್ ಮತ್ತು ಭೋಜ್ಪುರಿ ದಬಂಗ್ಸ್ ಎದುರಾಳಿಗಳಾಗಲಿವೆ. ಇನ್ನು 10ನೇ ಪಂದ್ಯ ಮಾರ್ಚ್ 4ನೇ ತಾರೀಕು ಹೈದರಾಬಾದ್ನಲ್ಲಿ ಸಂಜೆ 7ಗಂಟೆಗೆ ನಡೆಯಲಿದೆ. ಇದರಲ್ಲಿ ಬೆಂಗಾಲ್ ಟೈಗರ್ಸ್ ಮತ್ತು ತೆಲುಗು ವಾರಿಯರ್ಸ್ ಎದುರಾಳಿಗಳಾಗಲಿವೆ. ಇನ್ನು 11ನೇ ಪಂದ್ಯ ಮಾರ್ಚ್ 5ನೇ ತಾರೀಕಿಗೆ ತಿರುವನಂತಪುರದಲ್ಲಿ ಮಧ್ಯಾಹ್ನ 2:30ಕ್ಕೆ ನಡೆಯುತ್ತೆ. ಕರ್ನಾಟಕ ಬುಲ್ಡೋಸರ್ಸ್ ಮತ್ತು ಪಂಜಾಬ್ ದೇಶೇರ್ ಎರಡೂ ಕೂಡ ಇಲ್ಲಿ ಎದುರಾಳಿಗಳಾಗಲಿವೆ. ಪಂದ್ಯ 12ನೇ ಪಂದ್ಯ ಮಾರ್ಚ್ 5ನೇ ತಾರೀಕು ಸಂಜೆ 7ಗಂಟೆಗೆ ತಿರುವನಂತಪುರದಲ್ಲಿ ನಡೆಯುತ್ತೆ. ಇದರಲ್ಲಿ ಮುಂಬೈ ಹೀರೋಸ್ ಮತ್ತು ಕೇರಳ ಸ್ಟ್ರೈಕರ್ಸ್ಗಳು ಎದುರಾಳಿಗಳಾಗಲಿವೆ. ಇನ್ನು 13ನೇ ಪಂದ್ಯ 13ನೇ ಪಂದ್ಯದಲ್ಲಿ ಮಾರ್ಚ್ 11ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ಚೆನ್ನೈನಲ್ಲಿ ನಡೆಯಲಿದೆ. ಇಲ್ಲಿ ಬೆಂಗಾಲ್ ಟೈಗರ್ಸ್ ವರ್ಸಸ್ ಕರ್ನಾಟಕ ಬುಲ್ಡೋಸರ್ಸ್ ಎದುರಾಳಿಗಳಾಗಲಿವೆ. ಇನ್ನು ಪಂದ್ಯ 14 14ನೇ ಪಂದ್ಯದಲ್ಲಿ ಮಾರ್ಚ್ 11ನೇ ತಾರೀಕಿಗೆ ಸಂಜೆ 7ಗಂಟೆಗೆ ಚೆನ್ನೈನಲ್ಲಿ ನಡೆಯುತ್ತೆ. ಇದರಲ್ಲಿ ಮುಂಬೈ ಹೀರೋಸ್ ವರ್ಸಸ್ ಚೆನ್ನೈ ರಿನೋಸ್ ಎದುರಾಳಿಗಳಾಗಲಿವೆ. 15ನೇ ಪಂದ್ಯ ಹೈದರಾಬಾದ್ನಲ್ಲಿ ಮಾರ್ಚ್ 12ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ನಡೆಯಲಿದೆ. ಇಲ್ಲಿ ಕೇರಳ ಸ್ಟ್ರೈಕರ್ಸ್ ಮತ್ತು ಭೋಜ್ಪುರಿ ದಬಂಗ್ಸ್ ಎರಡೂ ಕೂಡ ಎದುರಾಳಿಗಳಾಗಲಿವೆ. ಇನ್ನು 16ನೇ ಪಂದ್ಯ ಮಾರ್ಚ್ 12ನೇ ತಾರೀಕು ಹೈದರಾಬಾದ್ನಲ್ಲಿ ಸಂಜೆ 7ಗಂಟೆಗೆ ನಡೆಯುತ್ತೆ. ತೆಲುಗು ವಾರಿಯರ್ಸ್ ವರ್ಸಸ್ ಪಂಜಾಬ್ ದೇಶೇರ್ ಎರಡೂ ಕೂಡ ಇಲ್ಲಿ ಎದುರಾಳಿಗಳಾಗಲಿವೆ.
ಇನ್ನು 17ನೇ ಪಂದ್ಯ ಮಾರ್ಚ್ 18ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ಹೈದರಾಬಾದ್ನಲ್ಲಿ ನಡೆಯುತ್ತೆ. ಇಲ್ಲಿ ಸೆಮಿಫೈನಲ್ 1 ವರ್ಸಸ್ ಸೆಮಿಫೈನಲ್ 4 ಆಗಿರುತ್ತೆ. ಇನ್ನು 18ನೇ ಪಂದ್ಯ ಮಾರ್ಚ್ 18ನೇ ತಾರೀಕು ಸಂಜೆ 7 ಗಂಟೆಗೆ ಹೈದರಾಬಾದ್ನಲ್ಲಿ ನಡೆಯಲಿದೆ. ಇಲ್ಲಿ ಸೆಮಿಫೈನಲ್ 2 ವರ್ಸಸ್ ಸೆಮಿಫೈನಲ್ 3 ಆಗುತ್ತೆ. ಆಮೇಲೆ ಫೈನಲ್ ಆಗಿ ಪಂದ್ಯ 19ನೇ ಪಂದ್ಯ ಮಾರ್ಚ್ 19ನೇ ತಾರೀಕಿಗೆ ನಡೆಯುತ್ತೆ. ಸಂಜೆ 7 ಗಂಟೆಗೆ ಹೈದರಾಬಾದ್ನಲ್ಲಿ ಫೈನಲ್ ಮ್ಯಾಚ್ ನಡೆಯಲಿದೆ. ಇದು CCLನ ಕಂಪ್ಲೀಟ್ ವಿವರ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.